ಅದ್ಭುತವಾಗಿದೆ. ಚೇತನ್ ಚಂದ್ರ ಅಂತ ಯುವ ನಟರು ಬಹಳ ಅದ್ಭುತವಾಗಿ ಈ ಒಂದು ಚಿತ್ರದಲ್ಲಿ ನಟಿಸಿದ್ದಾರೆ. ಒಳ್ಳೇದಾಗ್ಲಿ, ಎಲ್ಲ ನಮ್ಮ ಕನ್ನಡಿಗರು ಬಂದು ಈ ಚಿತ್ರವನ್ನು ನೋಡಬೇಕು. ಚೆನ್ನಾಗಿದೆ ಪ್ರವಾಸ, ಸೂಪರ್ ಆಗಿದೆ. ಸರ್, ಮೂವಿ ತುಂಬ ಚೆನ್ನಾಗಿದೆ ನೋಡಿ. ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಒಂದು ಅದ್ದೂರಿಯಾದ ಮೂವಿ ಕೊಟ್ಟಿದ್ದಾರೆ. ಒಂದು ಹೊಸ ಹೀರೋ ಹೊಸ ಲುಕ್ಕಲ್ಲಿ ಬಂದಿದ್ದಾರೆ. ತುಂಬ ಸ್ಮಾರ್ಟ್ ಆಗಿದ್ದಾರೆ, ತುಂಬ ಸ್ಮಾರ್ಟಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮತ್ತು ಇನ್ನು ಮಿಕ್ಕಿದವರೆಲ್ಲ ಸೀನಿಯರ್ ಆ್ಯಕ್ಟರ್ಸು ವಂಡರ್ಫುಲ್ ಆಗಿ ಅವ್ರು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಮತ್ತು ಎಲ್ಲ ನಮ್ಮ ಜನಾಂಗಕ್ಕೆ, ಪ್ರತಿಯೊಂದು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಈ ರಾಜಕಾರಣಿಗಳು ಏನು ಮಾಡ್ತಾಯಿದ್ದಾರೆ, ಇವತ್ತು ನಮ್ಮ ದೇಶ ಹೆಂಗೆ ಹಾಳಾಗೋಗ್ತಾ ಇದೆ, ಪ್ರತಿಯೊಂದು ಹೆಜ್ಜೆಲ್ಲೂ ಯಾವ್ಯಾವ ಥರ ನಮ್ಮನ್ನ ಹಾಳು ಮಾಡ್ತಾಯಿದ್ದಾರೆ, ಪ್ರತಿ ಒಂದು ಒಳ್ಳೆ ಒಳ್ಳೆ ವಾತಾವರಣ ಇರೋಂಥದ್ದನ್ನು ಯಾವ ಥರ ಕೆಟ್ಟದಾಗ ಸೃಷ್ಟಿ ಮಾಡ್ತಾಯಿದ್ದಾರೆ. ಯಾರು ಇಲ್ಲಿ ಸಮಾಜನ ಒಳ್ಳೆ ರೀತಿಯಾಗಿ ಬೆಳೆಸ್ತಾ ಇಲ್ಲ, ಅದನ್ನು ಬೆಳೆಸ್ಬೇಕು. ಇದೆಲ್ಲ ಈ ಥರ ಇರೋದನ್ನು ಕಣಿಸಿ ಕೇಳಬೇಕು. ಮತ್ತು ನ್ಯಾಯಾಲಯದಲ್ಲಿ ಹೋದಾಗ ನ್ಯಾಯ ಸಿಕ್ಕಲ್ಲ. ಅಲ್ಲಿ ಅಮಾಯಕನೋಗಿ ಜೈಲಲ್ಲಿ ಕೂತ್ಕೊಂಡು ವರ್ಷಾನುಗಟ್ಲೆ ಒದ್ದಾಡ್ತಾರೆ. ಅದಕ್ಕೋಸ್ಕರ ಆ ಥರ ಎಲ್ಲ ಇಲ್ಲಿ ಒಳ್ಳೆ ನ್ಯಾಯ ಸಿಗಬೇಕು, ಒಳ್ಳೆ ಪ್ರತಿಭೆಗಳನ್ನ ಬೆಳೆಸ್ಬೇಕು. ಈ ಕನ್ನಡ ಫಿಲಮ್ ಇಂಡಸ್ಟ್ರಿ ಟೋಟಲ್ಲೇ ಏನು ಕನ್ನಡ ಫಿಲಮ್ ಇಂಡಸ್ಟ್ರಿ ಇದೆಯೋ, ಪ್ರತಿಯೊಬ್ಬರು ಬಂದು ಈ ಫಿಲಮ್ನ ನೋಡಬೇಕು, ಪ್ರತಿಯೊಬ್ಬರು ಸೆಲೆಬ್ರಿಟೀಸು ನೋಡಬೇಕು ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸರ್. ಪಕ್ಕ ಕಮರ್ಷಿಯಲ್ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಒಂದು ತಾರಾಗಣ ಅಂತ ಅದು ತುಂಬ ದಂಡವಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಸ್ ಸೆಕೆಂಡ್ ಬಸ್ ಸೆಕೆಂಡ್ ಆಫ್ ಸಿನಿಮಾ ಹೋಗಿದೆ, ಗೊತ್ತಾಗಿಲ್ಲ. ಆ್ಯಕ್ಚುಲಿ ಚೆನ್ನಾಗಿದೆ. ಥ್ಯಾಂಕ್ ಯು. ಈ ಕಡೆ ಬನ್ನಿ.